ಇದು ರಾಮಲಿಂಗೇಶ್ವರ ದೇವಸ್ಥಾನ ಸರ್. ಈಗ ಹಿಂದೆ ಗೌತಮ ಮಹಾಮುನಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇದ್ದರು. ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಗೌತಮರು ಇಲ್ಲಿ ಇಲ್ಲೇ ಇದ್ದದ್ದವರು, ಈ ಜಾಗದಲ್ಲಿ ತಪಸ್ಸು ಮಾಡ್ತಾಯಿದ್ರು. ಶ್ರೀರಾಮಚಂದ್ರರು ರಾವಣನ ಸಂಹಾರಕ್ಕೋಸ್ಕರ ಈ ಮಾರ್ಗವಾಗಿ ಬರಬೇಕಾದ್ರೆ ಅವರು ಗೌತಮರನ್ನು ನೋಡಿ ನಮಸ್ಕಾರ ಮಾಡಿ ಕೇಳ್ತಾರೆ. ಅದಕ್ಕೆ ಗೌತಮರಿಗೆ ಹೇಳ್ತಾರೆ, ಶ್ರೀರಾಮಚಂದ್ರರು ಇವಾಗ ಈ ಮಾರ್ಗವಾಗಿ ಬರಬೇಕಾದ್ರೆ ಕಾರಣ ಏನಪ್ಪ ಅಂತ. ಸ್ವಾಮಿ, ನಾನು ರಾವಣನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೇಳಬೇಕಾದ್ರೆ ಆವಾಗ ಅವರು ಗೌತಮರು, ನೋಡಪ್ಪ ರಾವಣ ಮಹಾಶಿವಭಕ್ತ, ಅವನು ಅವನು ಸಂಹಾರ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಅವನು ಸಂಹಾರ ಮಾಡಬೇಕು ಅಂದರೆ ನೀನು ಭೂಲೋಕದಲ್ಲಿ 101 ಲಿಂಗ ಸ್ಥಾಪನೆ ಮಾಡಿ ಅನಂತರ ಹೋಗಿ ನೀನು ಯುದ್ಧ ಮಾಡಿದ್ರೆ ನೀನು ರಾಮನ ಗೆಲ್ಲಬಹುದು ಅಂತ ಗೌತಮರು ಹೇಳ್ತಾರೆ. ಆವಾಗ ಗೌತಮ ಆ ಅಸ್ತಮುಖೇಣ ಶ್ರೀರಾಮಚಂದ್ರನ ಕೈಯಲ್ಲಿ ಈ ಲಿಂಗನ ಸ್ಥಾಪನೆ ಮಾಡಿಸುತ್ತಾರೆ. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಈ ಲಿಂಗ ಶ್ರೀರಾಮಚಂದ್ರನ ಹೆಸರು ರಾಮಲಿಂಗೇಶ್ವರ ಅಂತೇಳಿ ಇಲ್ಲಿ ಪೂಜೆ ನಡೀತಾ ಇತ್ತು ಸರ್. ಜಟಾಕಲಾಪಶೋಭಿತಂ ಸಮಸ್ತ ಪಾಪನಾಶಕಂ ಸ್ವಭಕ್ತಭೀತಿ ಭಂಜನಂ ಭಜೇ ರಾಮ ಪಂಚಕಲ್ಪಿತಂ ಹ್ಯನಾಮ ರೂಪ ವಾಸ್ತವಂ ನಿರಾಕೃತಿಂ ನಿರಾಮಯಂ ಭಜೇ ಹರಾಮ ಮಾಧ್ವಯಂ ರಾಮ 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 ಪಂಚ ನಿರ್ವಿಕಲ್ಪ ನಿರ್ಮಲಂ ನಿರಾಮಯ ಚಿದೇಕ ರೂಪ ಸಂತತಂ ಭಜೇ ಹ ರಾಮ ಮಾಧ್ವಯಂ ರಾಮ 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 ಭವಾಬ್ಧಿ
अधिपोत रूपकं ह्यशेष देह कल्पितं गुणाकरं कृपाकरं भजेह राम मद्वयं राम 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 राम